ಇದೀರ ಸುವರ್ಣ ಮಿಲನ 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 ಮಕ್ಕಳು ಮಕ್ಕಳು ಅಂತ ಜೀವನ ಇಟ್ಕೊಂಡು ಸಾಕ್ತೀವಿ ಆದ್ರೆ ದೊಡ್ಡವರಾದ ತಕ್ಷಣ ನಾವು ಅವ್ರ ಲೆಕ್ಕಕ್ಕೆ ಇರಲ್ವಾ ಇಪ್ಪತ್ತು ದಿವಸದಲ್ಲಿ ಬರೋ ಒಂದು ಹುಡುಗಿ ಮುಂದೆ ಇಪ್ಪತ್ತೈದು ವರ್ಷದ ಪ್ರೀತಿಗೆ ಬೆಲೆನೇ ಇರಲ್ವಾ ಸಂಜು ಅವ್ರ ತಪ್ಪ ನಮ್ ತಪ್ಪ ಇಲ್ಲ ನಾವು ಸಾಕಿದ ರೀತಿನ ಸರಿ ಇಲ್ಲ ಅಥವಾ ನಮ್ ವಯಸ್ಸಾಗಿದೆ ತಪ್ಪ ಸಂಜಯ್ ಯಾವುದು ತಪ್ಪಲ್ಲ ಸಂಜಯ್ ನಮ್ಮ ಜೀವನ ನಮಗೆ ಸರಿ ಅವ್ರ ಜೀವನ ಅವ್ರಿಗೆ ಸರಿ ಜನರೇಷನ್ ಗ್ಯಾಪ್ ಅಷ್ಟೇ ಅವ್ರಿಗೆ ಯಾಕೆ ಸರಿ ಅನ್ಸುತ್ತೆ ಸಂಜಯ್ ಅವ್ರು ಮಾಡ್ತಿರೋದು ತಪ್ಪು ತಾನೆ ಅದ್ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಸರಿ ದಾರಿಲಿ ಹೋಗ್ತಿರೋದು ನಾವು ತಾನೆ ಅದನ್ನ ಯಾಕೆ ಒಪ್ಪಿಕೊಳ್ತಿಲ್ಲ ಈ ಪ್ರಶ್ನೆ ಸಾವಿರಾರು ವರ್ಷದಿಂದ ಪ್ರತಿಯೊಂದು ವಯಸ್ಸಾದ ತಂದೆ ತಾಯಿನ ಒಂದಲ್ಲ ಒಂದಿರ ಕಾಡಿರೋ ಪ್ರಶ್ನೆ ಇದು ಆದರೆ ಸಮಸ್ಯೆ ಏನು ಗೊತ್ತಾ ನಾವು ಮಾತ್ರ ಸರಿ ಅಂತ ನಾವು ಅಂದ್ಕೋತೀವಿ ಅವರು ಮಾತ್ರ ಸರಿ ಅಂತ ಅವ್ರು ಅಂದ್ಕೋತಾರೆ ಇಲ್ಲೇ ಸಮಸ್ಯೆ ಹುಟ್ಕೊಳ್ಳೋದು ಹಾಗಾದ್ರೆ ಯಾವುದು ಸರಿ ನಾಲೆಡ್ಜ್ ವಿಷಯಕ್ಕೆ ಬಂದಾಗ ಅವರೇ ಸರಿ ಅನುಭವ ಸಂಸ್ಕಾರದ ವಿಷಯ ಬಂದಾಗ ನಾವು ಸರಿ ಆದರೆ ದುರಂತ ಏನು ಗೊತ್ತಾ ನಾಲ್ಕು ಅಕ್ಷರ ಕಲಿತು ಸ್ವಲ್ಪ ನಾಲೆಡ್ಜ್ ಬಂದ ತಕ್ಷಣ ಅವರಿಗೆ ನಮ್ಮ ಸಂಸ್ಕಾರ ಎಲ್ಲ ತಪ್ಪು ಅನ್ಸಕ್ಕೆ ಶುರು ಆಗ್ಬಿಡುತ್ತೆ ಈ ಹಿರಿಯರದೆಲ್ಲ ಗೊಡ್ಡು ಪುರಾಣ ಅದನ್ನು ಧಿಕ್ಕರಿಸೋದೆ ನಮ್ಮ ಗುರಿ ಅನ್ನೋ ಹಾಗೆ ನಡ್ಕೋತಾರೆ ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ ದೊಡ್ಡವ್ರು ಸರಿ ಅನ್ನೋದು ಅವ್ರಿಗೆ ಅರ್ಥನೇ ಆಗಲ್ವಾ ಆಗುತ್ತೆ ಯಾವಾಗ ಗೊತ್ತಾ ಅವರು ನಮ್ಮ ಹಾಗೆ ದೊಡ್ಡವರಾದಾಗ ವಯಸ್ಸಾದಾಗ ಅವ್ರ ಮಕ್ಕಳು ವಯಸ್ಸಿಗೆ ಬಂದಾಗ ನಮ್ಮ ವಿಷಯದಲ್ಲೂ ಹಾಗೆ ಅಂತೀರ ಸಂಜು ಸದ್ಯಕ್ಕೆ ಸಮರ್ಥ ತನ್ನ ತಪ್ಪನ್ನ ತಿದ್ಕೊಳ್ಳೋದೇ ಇಲ್ವಾ ಗೊತ್ತಿಲ್ಲ ನಮ್ಮ ರಕ್ತನೇ ಅವನ ಮೇಲೆ ಹರಿತಾ ಇದೆ ಅನ್ನೋದಾದ್ರೆ ಅವನ ತಪ್ಪನ್ನು ಅವನು ಬೇಗ ತಿದ್ಕೊತಾನೆ ವಾಪಸ್ ಬರ್ತಾನೆ ಆದರೆ ಈಗ ನಮಗೆ ಇದೊಂದು ಸವಾಲು ಸಂಧ್ಯ ನಮ್ಮ ಅನುಭವಕ್ಕಿಂತ ಅವರ ಹುಡುಗಾಟ ದೊಡ್ಡದು ಅಂತ ನಾವು ಯಾವತ್ತೂ ಒಪ್ಕೋಬಾರ್ದು ಅವರಿಗೆ ಜೀವನ ಪಾಠ ಕಲಿಸುತ್ತೆ ಹುಡುಗಾಟ ನಿಂತು ಹೋಗುತ್ತೆ ಆಗ ನಮ್ಮ ನೆನಪಾಗುತ್ತೆ ಅಪ್ಪ ಅಮ್ಮ ಹೇಳಿದ್ದು ಸರಿ ಅಂತ ಅರ್ಥ ಆಗುತ್ತೆ ಆಗ ನಾವು ಬೇಡ ಅಂದ್ರು ನಮ್ಮ ನೆರಳಿಗೆ ತಾವಾಗಿ ಬರ್ತಾರೆ ನಮ್ಮ ದಾರಿಯಲ್ಲೇ ನಡೀತಾರೆ ಅಲ್ಲಿವರೆಗೂ ಕಾಯಬೇಕು ಸಂಧ್ಯಾ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಕಾಯಬೇಕು ಒಳಗ್ ಬರಬೇಡಿ ನಿಮಗೆ ಒಂದ್ಸಲ ಹೇಳಿ ಕಳ್ಸಿದ್ ಸಾಕಾಗಲ್ವಾ ಮತ್ತ್ಯಾಕೆ ಬಂದ್ರಿ ನನ್ನ ಹೆಂಡತಿನ ಕರ್ಕೊಂಡು ಹೋಗೋಕೆ ನಿಮ್ ಹೆಂಡತಿ ಅನ್ನಿಸ್ಕೊಂಡವ್ರು ಯಾರು ಇಲ್ಲ ಇಲ್ಲಿ ಮಿಸ್ ಆಗಿ ರಾಂಗ್ ಅಡ್ರೆಸ್ಗೆ ಬಂದಿದ್ದೀರಾ ಅನ್ಸುತ್ತೆ ಚುಚ್ಚಿ ಮಾತಾಡ್ಬೇಡ ಚಿಂತನ ನನಗೆ ಪ್ರಾರ್ಥನಾ ಬೇಕು ಯಾಕೆ ಇಷ್ಟು ಬೇಗ ಐಶ್ವರ್ಯ ಸಾಕಾಗಿ ಹೋಗ್ಬಿಟ್ಲ ಅಥವಾ ಅವಳೆ ನಿಮ್ಮನ್ನ ದೂರ ಕಳಿಸ್ಬಿಟ್ಲ ಅದಕ್ಕೆ ಹಳೆ ಹೆಂಡತಿ ಪಾದನೆ ಗತಿ ಅಂತ ಬಂದಿದ್ದೀರಾ ನೀನ್ ಏನ್ ಬೇಕಾದ್ರೂ ಅನ್ಕೋ ನನಗ್ ಪ್ರಾರ್ಥನಾ ಬೇಕು ಅವಳು ಕರ್ಕೊಂಡು ಹೋಗ್ಲೇಬೇಕು ಅವಳು ಎಲ್ಲಿಗೂ ಬರಲ್ಲ ಅಪ್ಪ ಬೇರೆ ಮನೇಲಿಲ್ಲ ಸುಮ್ನೆ ಪಿರಿ ಪಿರಿ ಮಾಡ್ಬೇಡಿ ಹೊರಟೋಗಿ ಪ್ರಾರ್ಥನಾ ಜೊತೆಲಿ ಬಂದ್ರೆ ಹೋಗ್ತೀನಿ ಅವಳು ಬರ್ತಾಳೆ ನನಗೆ ಅವಳ ಮೇಲೆ ನಂಬಿಕೆ ಇದೆ ಮೊದ್ಲು ನಿಮ್ ನಂಬಿಕೆ ಉಳಿಸ್ಕೊಂಡಿದ್ದೀರಾ ಅಂತ ನೋಡಿ
ಆಮೇಲೆ ಅವಳ ನಂಬಿಕೆ ಬಗ್ಗೆ ಮಾತಾಡಿ. ಎಲ್ಲದನ್ನು ಎಲ್ಲರನ್ನು ಉಳಿಸ್ಕೋಬೇಕು ಅಂತ ನಾನು ಈಗ ಬಂದಿರೋದು. ಪ್ಲೀಸ್ ಪ್ರಾರ್ಥನೆನ ಕರಿ, ನಾನು ಅವಳ ಹತ್ರ ಮಾತಾಡಬೇಕು. ಅವಳಿಗೆ ನಿಮ್ಮ ಮುಖ ಕಂಡ್ರೇನೂ ಆಗಲ್ಲ. ಅವಳ ಕೋಪ ನಾಲ್ಕು ದಿನದ್ದು ಅಂತ ನನಗೂ ಗೊತ್ತು ಚಿಂತನ. ಅವಳನ್ನ ಕರಿ. ನೀವು ಕಳ್ತನ ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಲಂಚ ತಗೊಂಡಿದ್ರೆ ನಾಲ್ಕು ದಿನಕ್ಕೆ ಮರಿಬೋದಾಗಿತ್ತು. ಆದ್ರೆ ನೀವು ಮಾಡಿರೋದು ಥರ್ಡ್ ಕ್ಲಾಸ್ ಕೆಲಸ. ಹೆಂಡತಿಗೆ ಮೋಸ ಮಾಡಿ ಒಂದು ಹೆಣ್ಣಿನ ಜೊತೆ ಮಲಗಿದ್ ಬಂದವರು ನೀವು. ಎಂತ ಹೆಂಡತಿಗೆ ಆದ್ರೂ ಅದ್ ಕಡೆ ತನಕ ಕಾಡ್ತಾ ಇರುತ್ತೆ. ನೀವು ಹತ್ರ ಬಂದಾಗ, ಮೈ ಮುಟ್ಟಾಗ, ಪಕ್ಕದಲ್ಲಿ ಮಲ್ಕೊಂಡಾಗ ಇಂಚಿಂಚ ಕೊಲ್ತಾ ಇರುತ್ತೆ. ಅದನ್ನ ನಾಲ್ಕು ದಿನದ ಕೋಪ ಅಂತ ತಿಪ್ಪೆ ಸಾರಿಸ್ಬೇಡಿ. ಒಪ್ಕೋತೀನಮ್ಮ, ನಂದೇ ತಪ್ಪಾಗಿದೆ. ಅದಕ್ಕೆ ತಾನೇ ಅಲ್ಲಿಂದ ಇಲ್ಲಿವರೆಗೂ ಬಂದು ನಿನ್ನತ್ರ ಬೇಡ್ಕೊಳ್ತಿರೋದು. ಪ್ಲೀಸ್ ಒಂದೇ ಒಂದ್ಸಲ ಅವಳ ಜೊತೆ ಮಾತಾಡೋದು ಬಿಡು. ಪ್ರಾರ್ಥನಾ ಪ್ರಾರ್ಥನಾ. ಅವಳು ಬರೋದಿಲ್ಲ. ಅವಳಿಗೆ ನಿಮ್ ವಾಯ್ಸ್ ಕೇಳಕ್ಕೂ ಇಷ್ಟ ಇಲ್ಲ. ಹೊರಡಿ. ಇಲ್ಲ, ಈ ಮಾತನ್ನ ಅವಳೇ ಹೇಳಿ, ನಾನೇ ಸೈಲೆಂಟ್ ಹಾಕೊಂಡು ಹೋಗ್ತೀನಿ. ಯಾಕೆ ಹೇಳ್ಬೇಕು? ಇಷ್ಟು ಮಾತಾಡ್ತಿದ್ರು ಅವಳು ಆಚೆ ಬಂದಿಲ್ಲ ಅಂದ್ರೆ ಅಷ್ಟೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಅಕ್ಕನ ಯಾರ ಮುಂದೆನು ಬರಕ್ ಬಿಡಲ್ಲ. ತಾವ್ ಹೊರಡಿ. ಸರಿ, ಕ್ಷಮಿಸ್ಬೇಕಾದವಳು ಅವಳೇ ಹಠ ಮಾಡಿದ್ಮೇಲೆ ಕ್ಷಮೆ ಕೇಳಕ್ ಬಂದಿರೋ ನಂದು ಹಠಾನೆ. ನಾನು ಈ ಊರ್ ಬಿಟ್ಟಂತ ಹೋಗಲ್ಲ, ಇಲ್ಲ ನಿಮ್ ಮನೆ ಮುಂದೆನೆ ಕಾಯ್ತಿರ್ತೀನಿ. ಪ್ರಾರ್ಥನಾ ನನ್ ಮುಂದೆ ಬಂದು ಅವಳು ಮನ್ಸಲ್ಲಿರೋದನ್ನ ನೇರವಾಗಿ ಹೇಳೋವರೆಗೂ ನಾನು ಇಲ್ಲೇ ಕಾಯ್ತಿರ್ತೀನಿ. ಪ್ರಾರ್ಥನಾ, ನಾನು ನಿನ್ಗೋಸ್ಕರ ಕಾಯ್ತಾನೆ ಇರ್ತೀನಿ. ಅದ್ ಯಾವಾಗ ನಿನ್ ಮನ್ಸ್ ಕರ್ಗತ್ತೋ ಅವಾಗ ನನ್ನ ಹತ್ರ ಬಾ. ಅಲ್ಲಿವರೆಗೂ ಸಮರ್ಥ ಸರು ಬೀದಿ ಪಾಲಾಗ್ಬಿಟ್ರ. ನಾನು ಬಡ್ಕೊಂಡೆ, ಕಟ್ಕೊಂಡು ಹೆಂಡ್ತಿನ ನೋಯಿಸ್ಬೇಡಿ ಸಾರ್ ಅಂತ ಕೇಳಲಿಲ್ಲ. ಈಗ ಅನುಭವಿಸ್ತಾ ಇದ್ದಾರೆ. ನೋ ಮರೆಯ, ನಾನು ತೀರ್ಥಳ್ಳಿಗೆ ಹೋಗಿ ಪ್ರಾರ್ಥನೆ ಮೇಡಮ್ನ ಮಾತಾಡ್ಸ್ಕೊಂಬರ್ಲ. ನಾನು ಅದನ್ನೇ ಹೇಳಿದೆ, ಒಪ್ಕೋತಾ ಇಲ್ಲ. ಬೇಡ, ನಾನೇ ಕನ್ವಿನ್ಸ್ ಮಾಡ್ತೀನಿ ಅಂತ ಅವರೇ ತೀರ್ಥಳ್ಳಿಗೆ ಹೋಗಿದ್ದಾರೆ. ಹೆಂಗೋ ಹೆಂಡತಿ ಸರಿ ಹೋದ್ರೆ ಸಾಕು. ಅವ್ರು ಸರಿ ಹೋಗ್ಬೇಕು ಅಂದ್ರೆ ಮೊದಲು ನೀನು ಸರಿ ಹೋಗ್ಬೇಕಣ. ಪ್ರಾರ್ಥನಾ ಸಮರ್ಥನ ಒಪ್ಕೋಬೇಕು ಅಂದ್ರೆ ಮೊದಲು ನೀನು ಐಶ್ವರ್ಯನ ಮದ್ವೆ ಆಗ್ಬೇಕು. ಅದೆಲ್ಲ ಆಗದಿರೋ ವಿಷಯ ಬಿಡು ಮರಾಯ. ಯಾಕಾಗಲ್ಲ? ಐಶ್ವರ್ಯನನ್ನ ಒಪ್ಕೊಳ್ಳೋಕೆ ಒಂದು ದೊಡ್ಡ ಕಾರಣನೇ ಇದೆಯಲ್ಲ. ಅವಳು ಸಾವಿನ ಬಾಗಿಲು ತಟ್ಟುವಾಗ ಕಷ್ಟಪಟ್ಟು ಉಳಿಸ್ಕೊಂಡು ನೀನು ನಿನ್ನ ದೇಹದ ಒಂದು ಭಾಗನೇ ಡೊನೇಟ್ ಮಾಡಿ ಪುನರ್ಜನ್ಮ ಕೊಟ್ಟೋ ನೀನು. ಇದಕ್ಕಿಂತ ದೊಡ್ಡ ರೀಸನ್ ಬೇಕೇ? ನಾನು ಹೋಗು, ನಿನಗೆ ಕಿಡ್ನಿ ಕೊಟ್ಟು ಬದುಕಿಸ್ಕೊಂಡಿದ್ದೆ ನಾನು ಅಂತ ಹೋಗಿ ಹೇಳಿಬಿಡು. ಒಂದು ಮಾತಾಡಿದೆ ನೀನು ಒಪ್ಕೊಂಡ್ಬಿಡ್ತಾಳೆ, ಅವಾಗ ನಿಮ್ಮಿಬ್ಬರು ಮದುವೆನೂ ಆಗುತ್ತೆ. ಹಂಗಾಗತ್ತೆ ಅಂತಾನೆ
ನಾನು ಹೇಳ್ತಿಲ್ಲ ನಾನು ಅವಳಿಂದ ಬಯಸ್ತಿರೋದು ಪ್ರೀತಿ ಕಣೋ ಋಣ ಅಲ್ಲ ನಾನು ನಿನಗೆ ಪ್ರೀತಿ ಕೊಟ್ಟಿದ್ದೀನಿ ನೀ ನನಗೆ ಪ್ರೀತಿ ಕೊಟ್ಟು ಋಣ ತೀರಿಸು ಅಂದ್ರೆ ಅದು ವ್ಯವಹಾರ ಆಗುತ್ತೆ ವ್ಯವಹಾರದಿಂದ ಸಂಸಾರ ಚೆನ್ನಾಗಿರುತ್ತೆ ನಾನು ದುಡ್ಡಿಂದೆ ಹೋಗಿರೋಳು ಅವಳು ದುಡ್ಡಿಗಿಂತ ಪ್ರೀತಿ ಮುಖ್ಯ ಅಂತ ದಿವಸ ತಾನಾಗ ತಾನೆ ನನ್ನ ಹಿಂದೆ ಬರ್ತಾಳೆ ಅಲ್ಲಿವರೆಗೂ ನಾನು ಕಾಯ್ತೀನಿ ನೀನು ಕಾಯ್ತೀಯಪ್ಪ ಪ್ರಾರ್ಥನಾ ಕಾಯ್ತಿಲ್ವಲ್ಲ ದೂರ ಆಗಿದಾರಲ್ಲ ಏನು ಮಾಡಕಾಗಲ್ಲ ಇದೊಂದರ ಎಲ್ಲರಿಗೂ ಅಗ್ನಿ ಪರೀಕ್ಷೆ ಇದ್ದಾಗ ನೋಡೋಣ ಇವರಲ್ಲಿ ಯಾರ್ಯಾರು ಬೆಂದು ಬೂದಿ ಆಗ್ತಾರೋ ಯಾರ್ಯಾರು ಹೊಡೆಯೋ ಚಿನ್ನ ಆಗ್ತಾರೋ ಅಂತ ನೋಡು ಮರ್ಯ ನೀನು ಜಾಸ್ತಿ ಹೊತ್ತಿರ್ಬೇಡ ಹೋಗು ಹೋಗು ಐಶ್ವರ್ಯ ನೋಡ್ಕೊ ಸರಿ ಅಪ್ಪ ನಿಮ್ಮಪ್ಪ ಮಗನ ನೋಡಬೇಕು ಅಂತ ತುಂಬಾ ಆಸೆ ಪಡ್ತಿದ್ರು ಆದ್ರೆ ಡಬಲ್ ಶಿಫ್ಟ್ ಅಂತೆ ಬರಕಾಗಲ್ಲ ಅಂತಿದ್ರು ಒಳ್ಳೆದಾಯ್ತು ಅವ್ರು ಇಲ್ಲಿಗೆ ಬಂದು ಐಶ್ವರ್ಯ ನೋಡಿದ್ರೆ ಪ್ರತಿತಿ ಆಗ್ಬಿಡ್ತಿದ್ರು ಆ ಕಡೆ ಬಿಟ್ಟು ಹೋಗಿರೋ ಹೆಂಡತಿ ಈ ಕಡೆ ದೂರ ಮಾಡಿರೋ ಅಪ್ಪ ಅಮ್ಮ ಖಾಲಿ ಕೈ ತಲೆ ತುಂಬಾ ಟೆನ್ಷನ್ ಇನ್ನ ಎಷ್ಟು ಹಿಂಸೆ ಕೊಡಬೇಕು ಅನ್ಕೊಂಡಿದ್ದೀಯ ಅವರಿಗೆ ನಾನು ಹಿಂಸೆ ಕೊಟ್ಟೆ ಇನ್ನೇನು ಮತ್ತೆ ಇರೋರ್ನೆಲ್ಲ ಕಳ್ಕೊಂಡು ಬೀದಿಲಿ ನಿಂತ್ಕೊಳ್ಳಕ್ಕೆ ಆ ಸಮರ್ಥಂಗೆ ತಿಕ್ಕಲಿಡ್ದಿತ್ತ ಒಂದೊಂದೇ ನಮ್ಮನೆ ಮಾಡಿರೋದು ನೋಡು ಈಗಾಗಿರೋ ಅನಾಹುತಗಳೇ ಸಾಕು ಇನ್ಮೇಲಾದರೂ ಆ ಮನುಷ್ಯನ ಸಮಾಧಾನ ಬಿಟ್ಬಿಡು ಹೇಗೋ ನಿಂದೆಯ ಬದುಕೊಳ್ಳಿ ನನ್ನ ಉದ್ದೇಶ ಪೂರ್ತಿ ಆಗ್ಲಿ ಆಮೇಲೆ ನಾನೇ ಬಿಟ್ಟು ಹೋಗ್ತೀನಿ ಏನು ಏನು ನಿನ್ನ ಉದ್ದೇಶ ಅವನನ್ನು ಸರ್ವನಾಶ ಮಾಡಬೇಕು ಅನ್ಕೊಂಡಿದ್ಯಾ ಅವನನ್ನಲ್ಲ ಅವ್ರ ಅಪ್ಪ ಅಮ್ಮ ಅತ್ತೆ ಮಾವನ್ನ ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಏನು ಏನು ನಿನ್ನ ಉದ್ದೇಶ ಅವನನ್ನು ಸರ್ವನಾಶ ಮಾಡಬೇಕು ಅನ್ಕೊಂಡಿದ್ಯಾ ಅವನನ್ನಲ್ಲ ಅವ್ರ ಅಪ್ಪ ಅಮ್ಮ ಅತ್ತೆ ಮಾವನ್ನ ನಮ್ಮ ತಾಯಿ ಸಾವ್ಗೆ ಸೇಟ್ ತೀರಿಸ್ಕೋಬೇಕು ನಾನು ದುಡ್ಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಹೀನಾಯವಾಗಿ ನೋಡಿದ್ರಲ್ಲ ಅವರು ಅದೇ ದುಡ್ಡಿರೋ ಮನುಷ್ಯರು ಬಂದು ನನ್ನ ಕಾಲು ಹಿಡ್ಕೊಂಡು ಬೇಡ್ಕೋಬೇಕು ಅದಾಗಬೇಕು ಅಂದರೆ ಸಮರ್ಥ ನನ್ನ ಕಡೆ ಇರಲೇಬೇಕು ಇದ ವಿಷಯ ಸರಿ ನೀನು ಇಷ್ಟೆಲ್ಲ ಸ್ಟ್ರಗ್ಲಿಂಗ್ ಮಾಡ್ತಿದ್ಯಲ್ಲ ಇದರಿಂದ ನಿನಗೇನು ಸಿಕ್ತು ಈ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ನು ಒಂದು ಆಪರೇಷನ್ನು ಒಂದು ಜೀವದಾನ ಅಷ್ಟೇ ನೋಡು ನಿನ್ನ ಕಷ್ಟ ದ್ವೇಷ ಇದೆಲ್ಲದನ್ನು ನಾನು ಒಪ್ಕೋತೀನಮ್ಮ ಆದರೆ ನಿನ್ನ ಹಠದಿಂದ ಯಾರಿಗೇನೂ ಆಗ್ತಾ ಇಲ್ಲ ಆಗ್ತಾರ ನಷ್ಟ ಇಲ್ಲ ನಿನಗೆ ಸಮರ್ಥನ್ಗೆ ಪ್ರಾರ್ಥನೆಗೆ ಗೊತ್ತು ಬಟ್ ಮಕ್ಕಳಿಗೆ ನೋವಾದ್ರೆ ತಾನೆ ದೊಡ್ಡವ್ರ ಕರುಳಿಗೆ ಬೆಂಕಿ ಇಟ್ಟಂಗಾಗೋದು ಆಗ ತಾವಾಗೆ ಓಡೋಡ್ ಬರ್ತಾರೆ ನಮಗೆ ನೆಮ್ಮದಿ ಕೊಡುವಂತ ಭಿಕ್ಷೆ ಕೇಳ್ತಾರೆ ಆ ಭಿಕ್ಷೆ ಕೊಟ್ಟ ತಕ್ಷಣ ನಾನು ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀನಿ ತುಂಬಾ ದೂರ ಹೋಗ್ಬಿಡ್ತೀನಿ ಇಷ್ಟೇ ದಿನ ಹೋರಾಡಿದ್ದೀನಿ ಇನ್ನೇನು ಮುಗಿಯೋ ಟೈಮ್ ಹತ್ರ ಬಂದಿದೆ ಈಗ ನಾನು ಹಿಂದೆ ಸರಿಯೋಕ್ಕಾಗಲ್ಲ ನಿನ್ನ ಟೈಮ್ ಬರೋಷ್ಟರಲ್ಲಿ ಸಮರ್ಥ ಪ್ರಾರ್ಥನಾ ಪರ್ಮನೆಂಟ್ ಆಗಿ ದೂರ ಆಗ್ಬಿಟ್ರೆ ಅದನ್ನೆಲ್ಲ ಆಮೇಲೆ ಸರಿ ಮಾಡಿದ್ರಾಯ್ತು ನನಗೀಗ ಸಮರ್ಥ ಮಾತ್ರ ಮುಖ್ಯ ಅವನು ಬರೋ ಟೈಮ್ ಆಯ್ತು ಮೊದಲು ಆಚೆ ನಡಿ ರಮೇನಿಂದ ನೀನು ಇಡೀ ಹಗಲು ರಾತ್ರಿ ಕಾದ್ರೂ ಅವನು ಬರೋದಿಲ್ಲ ಯಾಕೆಂದ್ರೆ ಊರಲ್ಲೇ ಇಲ್ಲ ತೀರ್ಥಳ್ಳಿಗೆ ಹೋಗಿದ್ದಾನೆ ಹೆಂಡ್ತಿನ ಕರ್ಕೊಂಡ್ ಬರಕ್ಕೆ
ಮುಖ್ಯ ಅಂದ್ರೆ ಪ್ರಪಂಚದಲ್ಲಿ ಈಗ ಎಲ್ಲರಿಗಿಂತ ಪ್ರಾರ್ಥನೆ ಮುಖ್ಯ ಅನ್ನೋದು ಅವನಿಗೆ ಅರ್ಥ ಆಗಿದೆ. ಅದಕ್ಕೆ ನೀನು ಈ ಕಂಡೀಷನ್ ಅಲ್ಲಿ ಇದ್ರೋ ನಿನ್ನ ಬಿಟ್ಟು ಅಲ್ಲಿ ಹೋಗಿರೋದು. ಒಂದು ಸಲ ಪ್ರಾರ್ಥನೆವನ್ನ ಕ್ಷಮಿಸಿ ಒಪ್ಪಿಕೊಂಡ್ಲು ಅಂದ್ರೆ ಆಮೇಲೆ ನೀನು ಯಾವ ದಿಕ್ಕಲ್ಲಿ ಇದೆ ಅಂತ ತಿರುಗು ನೋಡೋದಿಲ್ಲ. ಆಮೇಲೆ ಯಾರ ಮೇಲೆ ಏನ್ ಸೇರ್ ತಿರ್ಸ್ಕೊತೀನಿ ಬಿಟ್ಟು ಬಿಡು. ಈ ರೋಷ ದ್ವೇಷ ಹೋರಾಟ ಇದೆಲ್ಲ ದೊಡ್ಡ ವೇಸ್ಟ್. ನಿನಗೆ ನೀನು ಇಟ್ಕೋತಾ ಇರೋ ಬೆಂಕಿ ಅಷ್ಟೇ. ಇದರಿಂದ ಸುಟ್ಟು ಹೋಗೋದು ನಿನ್ನ ಜೀವನ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಚಾವಾಗ್ತೀಯ, ಇಲ್ಲ ಅಂದ್ರೆ ನಿನ್ನ ಹಣೆ ಬರ ಶೇಕಾದ್ರೂ ಅನುಭವಿಸು. ಬಿಟ್ಟೆ ಬಿಟ್ನ ಇಷ್ಟು ತುದಿವರೆಗೂ ಬಂದು ಕರೆಗಳಲ್ಲಿ ನಾನು ಸೋತ್ ಹೋಗ್ತೀನ ಅಮ್ಮ. ಪ್ರಾರ್ಥನಾ ಪಾಪ ಕಣೆ ಅವರು ಏನ್ ಪಾಪ, ಪಾಪದ ಕೆಲಸ ಮಾಡಿರೋರವರು. ನೀನ್ ಕರುಣೆ ತೋರಿಸ್ಬೇಡ, ಅವ್ರು ಕರಗ್ಬೇಡ. ಹಾಗಲ್ವೇ, ನನ್ ಮೇಲೆ ಪ್ರೀತಿ ಇರೋದಕ್ಕೆ ತಾನೆ ನಾನ್ ಬೇಕು ಅಂತ ಅಷ್ಟು ದೂರದಿಂದ ಬಂದಿರೋದು. ಇಷ್ಟೆಲ್ಲ ಅವಮಾನ ಆದ್ರೂ ಹೊರಗಡೆನೆ ಕಾಯ್ತಿರೋದು ಎಲ್ಲ ಸುಳ್ಳು. ಇಷ್ಟು ದಿನದಿಂದ ಅವ್ರನ್ನ ನೋಡಿದ್ಯಾಲ, ಅವ್ರ ಕಟ್ಕತೆ ಬಣ್ಣದ ನಾಟಕ ಇದ್ಯಾವ್ದು ನಿಂಗೆ ಅರ್ಥ ಆಗೇ ಇಲ್ವಾ? ಬೆಂಗಳೂರಲ್ಲಿ ಈ ತರ ಎಷ್ಟು ಸಲ ಹೇಳಿದ್ದಾರೆ, ಯಾವತ್ತಾದ್ರೂ ಒಂದ್ಸಲ ಹಂಗ ನಡ್ಕೊಂಡಿದಾರ? ಈಗ್ಲೂ ಅಷ್ಟೆ, ಮನೆ ಮರ್ಯಾದೆ ಉಳಿಸ್ಕೋಬೇಕು, ಅದಕ್ಕೆ ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ನೀನ್ ವಾಪಸ್ ಹೋದ್ಮೇಲೆ ಐಶ್ವರ್ಯನ್ ಜೊತೆ ಸಂಬಂಧ ಮುಂದುವರ್ಸಲ್ಲ ಅನ್ನಕ್ ಏನ್ ಗ್ಯಾರಂಟಿ? ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಈಗ್ಲೂ ಅಷ್ಟೆ, ಮನೆ ಮರ್ಯಾದೆ ಉಳಿಸ್ಕೋಬೇಕು, ಅದಕ್ಕೆ ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ನೀನ್ ವಾಪಸ್ ಹೋದ್ಮೇಲೆ ಐಶ್ವರ್ಯನ್ ಜೊತೆ ಸಂಬಂಧ ಮುಂದುವರ್ಸಲ್ಲ ಅನ್ನಕ್ ಏನ್ ಗ್ಯಾರಂಟಿ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಮ್ಮ. ಎಲ್ಲಿಂದ ಹೆಂಗೆ ನೋಡಿದ್ರು ಅಮ್ಮನ ಸಾವಿಗೆ ಮೂಲ ಕಾರಣ ನಿನ್ ಗಂಡನೇ ಅಲ್ವೇನೆ? ಅದನ್ನ ಹೆಂಗ್ ಕ್ಷಮಿಸ್ತೀಯ ನೀನು? ಹಂಗ್ ಕ್ಷಮಿಸಿದ್ರೆ ಅಮ್ಮನ ಸಾವಾಗ ನೀನ್ ಏನ್ ಬೆಲೆ ಕಟ್ಟದಾಗ ಹೇಳು? ಅದನ್ನು ಮೀರಿ ನಾನು ಆ ಮನುಷ್ಯನ ನಂಬ್ತೀನಿ. ರಾತ್ರಿ ಕಂಡಿರೋ ಬಾವಿಗೆ ಹಗಲೊತ್ತಲ್ಲಿ ಬೀಳ್ತೀನಿ ಅನ್ನೋದಾದ್ರೆ ನಿನ್ನಿಷ್ಟ. ಈಗಿಂದೀಗ್ಲೇ ನೀನು ಅವ್ರ ಜೊತೆ ಬೆಂಗಳೂರಿಗೆ ಹೋಗು, ನಾನು ತಡೆಯಲ್ಲ. ಹೋಗು. ಹಾಗಾದ್ರೆ ಅವ್ರು ಬಂದಿರೋದು ಪ್ರೀತಿಯಿಂದ ಅಲ್ಲ ಅಂತೀಯ? ಖಂಡಿತ ಇಲ್ಲ. ಪ್ರೀತಿ ಇದ್ದಿದ್ರೆ ಅವತ್ತು ನಿನ್ನನ್ನು ಇಲ್ಲಿಗೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಈಗ ಅವ್ರನ್ನ ಮನೆಯಿಂದ ಆಚೆ ಹಾಕಿದಾರಲ್ಲ, ಬೇರೆ ಗತಿ ಇಲ್ಲ ಅಂತ ನಿನ್ನನ್ನು ಹುಡ್ಕೊಂಡು ಬಂದಿದ್ದಾರಷ್ಟೆ. ನೋಡೋಣ, ಇದನ್ನ ಒಂದು ಪರೀಕ್ಷೆ ಅಂದ್ಕೊಳ್ಳೋಣ. ಅವ್ರ ಮನಸ್ಸಲ್ಲಿರೋದು ಪ್ರೀತಿನ ಅಗತ್ಯನ ಅನ್ನೋದು ನಾಳೆ ಅಷ್ಟರಲ್ಲಿ ಗೊತ್ತಾಗತ್ತೆ. ಅಲ್ಲಿವರೆಗೂ ಮನ್ಸು ಬಿಗಿ ಮಾಡ್ಕೊಳೆ, ಅವ್ರಿಗೆ ಮೋಸ ಹೋಗ್ಬೇಡ, ಕರಗ್ಬೇಡ. ಪ್ಲೀಸ್ ಒಳಗೆ ಹೋಗು. ಹೋಗು. ಕಾಣದು ಭೂಮಿ ಬ
ದಾರಿಯೆ ನಾನು ಕರೆಯೆ ನೀನು ಪವಣೆ ಬದುಕು ಹರಿಯೆ ನಾನು ಬೆರೆಯೆ ನೀನು ಮಿಲನ ಕಾಣದು ಭೂಮಿ ಬಾನು ಹರಿಯೆ ನಾನು ಬೆರೆಯೆ ನೀನು ಪವಣೆ ಬದುಕು ಹರಿಯೆ ನಾನು ಬೆರೆಯೆ ನೀನು ಸಜ್ಜಾರಿ ವಿರಸ ಮೀರಿ ಹೂವೆ ಮುಳ್ಳು ಆಯಿತೇನು ಹಟವ ತೋರಿ ಪ್ರಣಯದಾರಿ ದೂರ ದೂರ ಹೋಯಿತೇನು ಕವಲು ಬಾಳು ಒಡೆದ ಹಾಲು ಕವಲು ಬಾಳು ಒಡೆದ ಹಾಲು ತಿರುಳು ಕೂಡ ಬೆಂಕಿ ಬಿಸಿಲು ಮಿಲನ ಕಾಣದು ಭೂಮಿ ಬಾನು ಅರಿಯೆ ನಾನು ಬೆರೆಯೆ ನೀನು ಬವಣೆ ಬದುಕು ಅರಿಯೆ ನಾನು ಬೆರೆಯೆ ನೀನು Follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.